ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೀಯರೇ, ನಿಸರ್ಗ ಮನೆ ಒಬೆಸಿಟಿ ಕ್ಲಬ್, ಹೌದು, ನಿಸರ್ಗ ಮನೆ ಒಬೆಸಿಟಿ ಕ್ಲಬ್ಗೆ ಜಾಯ್ನ್ ಆಗಿ ಅನೇಕರು 5 kg, 6 kg, 7 kg, 8 kg, 9 kg, 10 kg, 11 kg, ಹೀಗೆ ವೆಯ್ಟ್ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾರೆ. ಭಾಳ ಖುಷಿಯ ವಿಷಯ. ಸೊ ಈ ಒಂದು ವೆಯ್ಟ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗಿರೋದು ನಿಮಗೆ ನಾವು ನೀಡ್ತಾ ಇರುವಂಥ ತರಬೇತಿಯಿಂದ, ನಾವು ಕೊಡ್ತಾ ಇರುವಂಥ ಕಾನ್ಫಿಡೆನ್ಸಿಂದ, ನಾವು ನೀಡ್ತಾ ಇರುವಂಥ ಆಹಾರ ವಿಧಾನಗಳಿಂದ, ಹಾಗೂ ಮನೆಯಲ್ಲೇ ಕೂತ್ಕೊಂಡು ನೀವು ಫಾಲೋ ಮಾಡ್ತಾ ಇರೋದರಿಂದ ನಿಮ್ಮ ಕಾಂಟ್ರಿಬ್ಯೂಷನ್, ನಮ್ಮ ಕಾಂಟ್ರಿಬ್ಯೂಷನ್ ಎರಡೂ ಇದೆ. ಸೊ ಹಾಗಾದರೆ ನಿಸರ್ಗಮನೆ ಒಬೆಸಿಟಿ ಕ್ಲಬ್ಬನ್ನು ನೀವು ಕೂಡ ಜಾಯ್ನ್ ಆಗ್ಬೋದು. ನಿಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಬೋದು, ಎತ್ತರಕ್ಕೆ ಅನುಗುಣವಾದಂಥ ತೂಕವನ್ನು ಪಡೆದು ಆರೋಗ್ಯವನ್ನು ಹೊಂದ್ಬೋದು. ಸೊ ಅದಕ್ಕೆ ನಿಸರ್ಗಮನೆ ಒಬೆಸಿಟಿ ಕ್ಲಬ್ಬನ್ನು ಜಾಯ್ನ್ ಆಗಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತಾ, ಜಾಯ್ನ್ ಆಗಲಿಕ್ಕೆ ನೀವು ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ದೂರವಾಣಿ ಕರೆ ಮಾಡಿದರೆ ಸಾಕು. ಕರೆ ಮಾಡಿ ನಿಸರ್ಗಮನೆ ಒಬೆಸಿಟಿ ಕ್ಲಬ್ಬನ್ನು ಜಾಯ್ನ್ ಆಗ್ತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದರೆ ಖಂಡಿತವಾಗಿ ನಿಮಗೆ ಜಾಯ್ನ್ ಮಾಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆದಮೇಲೆ ನಿಸರ್ಗಮನೆ ಒಬೆಸಿಟಿ ಕ್ಲಬ್ಗೆ ತಾವು ಜಾಯ್ನ್ ಆಗಲಿಕ್ಕೆ, ಜಾಯ್ನ್ ಆದಮೇಲೆ ನಮ್ಮ ವೈದ್ಯರುಗಳು ಸಹಾಯ ಮಾಡ್ತಾರೆ. ಡಾಕ್ಟರ್ ಭುವನೇಶ್ವರಿ ಅವರು, ಡಾಕ್ಟರ್ ಅನಘಾ ಅವರು, ಡಾಕ್ಟರ್ ಜಿನು ಆಂಟೋನಿ ಅವರು ನಿಮ್ಮ ಜೊತೆಗೆ ಇರ್ತಾರೆ, ನಿಮಗೆ ಫಾಲೋ ಅಪ್ ಅನ್ನು ಕೊಡ್ತಾರೆ. ಇವತ್ತಿನ ಸಂಚಿಕೆ ನಾವು ಗ್ರೀನ್ ಟೀ ಮಹತ್ವವನ್ನು ತಿಳ್ಕೊಳ್ಳೋಣ, ಬನ್ನಿ ತಿಳಿಯೋಣ. ಗ್ರೀನ್ ಟೀ ಆ್ಯಂಡ್ ಒಬೆಸಿಟಿ, ಎಸ್. ಸೊ ಒಬೆಸಿಟಿಯನ್ನು ಕಡಿಮೆ ಮಾಡಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಗ್ರೀನ್ ಟೀಯನ್ನು ಕುಡಿಯುವಂಥದ್ದು, ಗ್ರೀನ್ ಟೀಯನ್ನು ಕುಡಿಯೋದಕ್ಕೂ ಒಂದು ಟೆಕ್ನಿಕ್ ಇದೆ. ಗ್ರೀನ್ ಟೀಯನ್ನು ಜಾಸ್ತಿ ಬಾಯ್ಲ್ ಮಾಡಬಾರ್ದು. ಸೊ ನೀರನ್ನು ಕುದಿಸಬೇಕು, ನೀರು ಕುದಿತಾ ಇರುತ್ತೆ, ಆಮೇಲೆ ಗ್ಯಾಸನ್ನು ಆಫ್ ಮಾಡಬೇಕು, ಪಾತ್ರೆನ ಕೆಳಗಡೆ ಇಳಿಸಬೇಕು. ಇವಾಗ ಅಲ್ಫಾ ನ್ಯಾಚುರಲ್ ಗ್ರೀನ್ ಟೀ ಲೀಫನ್ನು 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕಿ ಮುಚ್ಚಿಡಬೇಕು, 3 ನಿಮಿಷ ಬಿಟ್ಟು ಸೋಸಿ ಆಮೇಲೆ ಅದನ್ನು ಕುಡಿಬೇಕು, ನಿಂಬೆಹಣ್ಣನ್ನು ಸೇರಿಸಿ. ಸೊ ಹಾಗಾದರೆ ಈ ಒಂದು ಗ್ರೀನ್ ಟೀ ಬೆನಿಫಿಟ್ಸನ್ನು ನಾವು ನೋಡೋಣ. ನೋಡಿ, ಹೆಲ್ತ್ ಬೆನಿಫಿಟ್ಸ್ ಆಫ್ ಗ್ರೀನ್ ಟೀ. ಇಲ್ಲಿ ಇದು ಈ ಒಂದು ಅಡಿಪೋಸ್ ಟಿಶ್ಯೂವನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಫ್ಯಾಟ್ ಸೆಲ್ಸನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮೆಟಬಾಲಿಕ್ ಫ್ಯಾಕ್ಟರ್ನ ಕಡಿಮೆ ಮಾಡೋದ್ರ ಮೂಲಕ, ಎಂಡೋಕ್ರೈನ್ ಫ್ಯಾಕ್ಟರ್ಸನ್ನು ಬದಲಾವಣೆ ಮಾಡೋದ್ರ ಮೂಲಕ, ನ್ಯೂಟ್ರಿಷನಲ್ ಫ್ಯಾಕ್ಟರ್ಸಲ್ಲಿ ಬದಲಾವಣೆ ಮಾಡೋದ್ರ ಮೂಲಕ, ಸೈಕಲಾಜಿಕಲ್ ಫ್ಯಾಕ್ಟರ್ಸಲ್ಲಿ ಬದಲಾವಣೆ ಮಾಡೋದ್ರ ಮೂಲಕ, ಎನ್ವೈರನ್ಮೆಂಟಲ್ ಫ್ಯಾಕ್ಟರ್ಸಲ್ಲಿ ಬದಲಾವಣೆ ಮಾಡೋದ್ರ ಮೂಲಕ, ಇದು ಟೋಟಲಿ ಅಡಿಪೋಸ್ ಟಿಶ್ಯೂವನ್ನು ಕಡಿಮೆ ಮಾಡಲಿಕ್ಕೆ ಗ್ರೀನ್ ಟೀ ಸಹಾಯ ಮಾಡುತ್ತೆ. ಸೊ ಹಾಗೆಯೇ ಇದು ಇನ್ನೊಂದು ರೀತಿಯಲ್ಲಿ ಗ್ರೀನ್ ಟೀಯಲ್ಲಿರುವಂಥ ಒಂದು ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ನಮ್ಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ನೋಡೋಣ. ಟೋಟಲ್ ಲಿಪಿಡ್ಸನ್ನು, ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿ ಸಹಾಯ ಮಾಡುತ್ತೆ. ಟ್ರೈಗ್ಲಿಸರೈಡ್ನು ಕೂಡ ಕಡಿಮೆ ಮಾಡುತ್ತೆ. ಟೋಟಲ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಲೆಪ್ಟಿನ್, ಸೊ ಲೆಪ್ಟಿನ್ ರೆಸಿಸ್ಟೆನ್ಸ್ ಆಗಬಾರ್ದು. ಲೆಪ್ಟಿನ್ ಅದು ಕರೆಕ್ಟಾಗಿ ಕೆಲಸ ಮಾಡಿದ್ರೆ ನಮಗೆ ಫ್ಯಾಟ್ ಬೇಗ ಬೇಗ ಕಡಿಮೆ ಆಗುತ್ತೆ. ಹಾಗೆಯೇ ಎನರ್ಜಿ ಎಕ್ಸ್ಪೆಂಡಿಚರ್ನ ಜಾಸ್ತಿ ಮಾಡುತ್ತೆ, ಜೊತೆಗೆ ಲಿಪಿಡ್ ಆಕ್ಸಿಡೇಷನ್ನ ಚೆನ್ನಾಗಿ ಮಾಡುತ್ತೆ. ತನ್ನ ಮೂಲಕ ನಮಗೆ ಟೋಟಲಿ ಈ ಒಂದು ಆ್ಯಂಟಿ ಆಕ್ಸಿಡೆಂಟ್ ನಮಗೆ ಇಷ್ಟೆಲ್ಲ ಸಹಾಯವನ್ನು ಮಾಡುತ್ತೆ ಗ್ರೀನ್ ಟೀಯಲ್ಲಿ ಇರುವಂಥದ್ದು. ಸೊ ಹಾಗಾದರೆ ವೈಜ್ಞಾನಿಕವಾಗಿ ನಾವು ಇದನ್ನು ನೋಡ್ತಾ ಹೋಗೋಣ. ವೈಜ್ಞಾನಿಕವಾಗಿ ನೋಡಿದ್ರೆ ಎರಡು ವಿಷಯದಲ್ಲಿ ಇದು ಸಹಾಯ ಮಾಡುತ್ತೆ. ಒಂದು, ಬೈಂಡಿಂಗ್ ಟು ಮಾಲಿಕ್ಯೂಲ್ಸ್ ಯಾವ ಥರ ಹೆಲ್ಪ್ ಮಾಡುತ್ತೆ ಅಂತ ನೋಡೋಣ. ಅದರ ಆ್ಯಂಟಿ ಆಕ್ಸಿಡೆಂಟಿಂದ ಯಾವ ಥರ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಬೈಂಡಿಂಗ್ ಟು ಮಾಲಿಕ್ಯೂಲ್ಸ್, ಸೊ ಸೂಕ್ಷ್ಮ ಮಾಲಿಕ್ಯೂಲ್ ಮೇಲೆ ಅದು ಗ್ರೀನ್ ಟೀಯ ಮಾಲಿಕ್ಯೂಲ್ಗಳು ಬೈಂಡ್ ಆಗಿ ಡಿಕ್ರೀಸಿಂಗ್ ನ್ಯೂಟ್ರಿಯಂಟ್ ಅಬ್ಸಾರ್ಪ್ಷನ್, ಅಂದರೆ ನಮ್ಮ ಹೊಟ್ಟೆಯಿಂದ ಫ್ಯಾಟನ್ನು ಅಬ್ಸಾರ್ಬ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸ್ಲೋ ಮಾಡುತ್ತೆ. ಜೊತೆಗೆ ಇದು ನಮಗೆ ಇನಿಬಿಟಿಂಗ್ ದ ಸ್ಪೆಸಿಫಿಕ್ ಎಂಜೈಮ್ಸ್, ಕರೆಕ್ಟಾಗಿ ಸ್ಪೆಸಿಫಿಕ್ ಎಂಜೈಮ್ಸನ್ನು ಕಡಿಮೆ ಮಾಡೋದ್ರ ಮೂಲಕ, ಅದನ್ನು ಇನಿಬಿಟ್ ಮಾಡೋದ್ರ ಮೂಲಕ ಒಬೆಸಿಟಿ ಬರದೇ ಇದ್ದಾಗ ತಡೆಯುತ್ತೆ. ಇದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಆ್ಯಂಟಿ ಆಕ್ಸಿಡೆಂಟ್ ಆ್ಯಕ್ಟಿವಿಟಿ, ಅದು ಏನು ಮಾಡುತ್ತೆ, ಆ್ಯಂಟಿ ಆಕ್ಸಿಡೆಂಟ್ ಆ್ಯಕ್ಟಿವಿಟಿಯಿಂದಾಗಿ ಹೃದಯ ರೋಗಗಳು ಬರದೇ ಇದ್ದಾಗೆ ಆಗುತ್ತೆ, ಆಕ್ಸಿಡೇಷನ್ನ ಕಡಿಮೆ ಮಾಡುತ್ತೆ, ಆ್ಯಂಟಿ ಆಕ್ಸಿಡೆಂಟನ್ನು ಕೊಡುತ್ತೆ, ಜೊತೆಗೆ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ನೋಡಿ, ಗ್ರೀನ್ ಟೀಯ ಬೆನಿಫಿಟ್ಸ್ ಎಷ್ಟೆಲ್ಲ ಇದೆ ಅಂತೇಳಿ. ಸೊ ಹಾಗಾಗಿ ಗ್ರೀನ್ ಟೀ ಭಾಳ ಒಳ್ಳೆಯದು. ನೋಡೋಣ ವೈಜ್ಞಾನಿಕವಾಗಿ ಯಾವ ಥರ ಇದನ್ನು ರುಜುವಾತು ಮಾಡಿದ್ದಾರೆ ಅಂತೇಳಿ. BMC ಕಾಂಪ್ಲಿಮೆಂಟ್ರಿ ಮೆಡಿಸಿನ್ ಆ್ಯಂಡ್ ಥೆರಪೀಸ್ ಅನ್ನುವಂಥ ಒಂದು ಜರ್ನಲಲ್ಲಿ ಬಂದಿರುವಂಥದ್ದು, ಇಫೆಕ್ಟ್ ಆಫ್ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಆನ್ ಓವರ್ ವೈಟ್. ಸೊ ಓವರ್ ವೈಟ್ ಮೇಲೆ ಇದು ಸಹಾಯ ಮಾಡಿದೆ. ಇಫೆಕ್ಟ್ ಆಫ್ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಆನ್ ಓವರ್ ವೈಟ್ ಆ್ಯಂಡ್ ಒಬೇಸ್ ವುಮೆನ್ ವಿತ್ ಹೈ ಲೆವೆಲ್ ಆಫ್ LDL. ಸೊ ದಪ್ಪ ಇರುವಂಥ ವುಮೆನ್ಗಳ ಮೇಲೆ ಇದನ್ನು ಪ್ರಯೋಗ ಮಾಡಿ ನೋಡಿದ್ರು, LDL ಕೆಟ್ಟ ಕೊಲೆಸ್ಟ್ರಾಲ್ ಅವ್ರಿಗೆ ಜಾಸ್ತಿ ಇತ್ತು, ಅವ್ರಿಗೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಯಿತು, ವೆಯ್ಟ್ ಕಡಿಮೆ ಆಯಿತು, ಜೊತೆಗೆ ಓವರ್ ವೆಯ್ಟ್ ಕಡಿಮೆ ಆಯಿತು ಈ ಒಂದು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಕೊಟ್ಟಿದ್ದರಿಂದಾಗಿ. ಸೊ ಅಲ್ಲಿಗೆ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ನಮಗೆ ಇಷ್ಟೆಲ್ಲ ಸಹಾಯ ಮಾಡುತ್ತೆ. ಗ್ರೀನ್ ಟೀ ಎಕ್ಸ್ಟ್ರಾಕ್ಟನ್ನು ನಾವು ತೆಗೆದುಕೊಳ್ಳೋಣ, ತನ್ಮೂಲಕ ಪ್ರಯೋಜನವನ್ನು ಪಡ್ಕೊಳ್ಳೋಣ. ಸೊ ಆ ಒಂದು ವಿಧಾನವನ್ನು, ಆ ಉಪಾಯವನ್ನು, ಗ್ರೀನ್ ಟೀ ಕುಡಿಯುವಂಥ ಮಾಡುವಂಥ ವಿಧಾನವನ್ನು ಹೇಳ್ಕೊಡುತ್ತೆ ನಿಸರ್ಗಮನೆ ಒಬೆಸಿಟಿ ಕ್ಲಬ್. ಹೌದು, ನಿಸರ್ಗಮನೆ ಒಬೆಸಿಟಿ ಕ್ಲಬ್ಬಿನ ಸಹಾಯವನ್ನು ಪಡ್ಕೊಳ್ಳಿ, ನಮ್ಮ ಡಾಕ್ಟರ್ಸ್ ರೆಡಿ ಇದ್ದಾರೆ. ಆತ್ಮೀಯರೇ, ಈ ಗ್ರೀನ್ ಟೀಯಿಂದ ಎಷ್ಟೆಲ್ಲ ಬೆನಿಫಿಟ್ ಆಗುತ್ತೆ ನೋಡಿ. ಫುಲ್ ಆಫ್ ಆ್ಯಂಟಿ ಆಕ್ಸಿಡೆಂಟ್, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಸಾಕಷ್ಟು ಇದೆ. ಫ್ಯಾಟ್ ಬರ್ನನ್ನು ಮಾಡುವಂಥ ಶಕ್ತಿ ಇದೆ, ಅಬ್ಡೊಮಿನಲ್ ಫ್ಯಾಟನ್ನು ಕಡಿಮೆ ಮಾಡುವಂಥ ಶಕ್ತಿ ಇದೆ. ಸೊ ಫ್ಯಾಟನ್ನು ಬ್ರೇಕ್ ಡೌನ್ ಮಾಡುವಂಥ ಶಕ್ತಿ ಇದೆ.
ಶುಗರ್ ಅನ್ನು ನಾರ್ಮಲ್ ಮಾಡುವಂಥ ಶಕ್ತಿ ಇದೆ. ಬರ್ನ್ಸ್ ಎಕ್ಸ್ಟ್ರಾ ಫ್ಯಾಟ್ ಡ್ಯೂರಿಂಗ್ ವರ್ಕೌಟ್ಸ್, ಇಂಪ್ರೂವ್ ದ ಲಿಪಿಡ್ ಪ್ರೊಫೈಲ್, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂಥ ಶಕ್ತಿ ಇದೆ, ಹಸಿವೆಯನ್ನು ಕಡಿಮೆ ಮಾಡುತ್ತೆ ಊಟಕ್ಕಿಂತ ಮುಂಚೆ ಕುಡಿದ್ರೆ, ಹಾಗೆಯೇ ಪ್ರಿವೆಂಟ್ ಡಯಾಬಿಟಿಸ್ ಆ್ಯಂಡ್ ಒಬೆಸಿಟಿ. ಸೊ ಇಷ್ಟು ಬೆನಿಫಿಟ್ಸ್ ಗ್ರೀನ್ ಟೀಯಿಂದ ಇದೆ. ಗ್ರೀನ್ ಟೀ ಬೆನಿಫಿಟ್ಸನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಹಂಚಿಕೊಳ್ಳಿಕ್ಕೆ ನೀವು ಮಾಡಬೇಕಾದಿಷ್ಟೇ ಈ ವಿಡಿಯೋವನ್ನು ಬೇರೆಯವರೊಂದಿಗೆ ಶೇರ್ ಮಾಡಿಕೊಳ್ಳಿ. ಹಾಗಾದರೆ ನಮ್ಮ ವೈದ್ಯರು ನಿಮ್ಮೊಂದಿಗೆ ಸದಾ ಇರ್ತಾರೆ, ನಿಮಗೆ ಸಹಾಯವನ್ನು ಮಾಡ್ತಾರೆ. ಆತ್ಮೀಯರೇ, ನಮ್ಮ ಎಲ್ಲ ಇಂಟರ್ವೆನ್ಷನ್ಸು ಈ ಥರ ರಿಸರ್ಚ್ ಆ್ಯಕ್ಟಿವಿಟಿ ಅಥವಾ ರಿಸರ್ಚ್ ಪೇಪರ್ಸ್ ಮೇಲೆ ಡಿಪೆಂಡ್ ಆಗಿ ನಾವು ನಿಮಗೆ ಹೇಳ್ಕೊಡ್ತೇವೆ. ಹಾಗಾಗಿ ಯಾವುದೇ ಭಯ ಇಲ್ಲ. ಹಾಗೆಯೇ ನಿಮಗೆ ನಾವು ಪರ್ಟಿಕ್ಯುಲರ್ ಆಗಿ ಸೆಮಿನಾರ್ ಮೂಲಕ, ಪರ್ಟಿಕ್ಯುಲರ್ ಆಗಿ ಕನ್ಸಲ್ಟೇಷನ್ ಮೂಲಕ, ಪರ್ಸನಲೈಸ್ ಕನ್ಸಲ್ಟೇಷನ್ ಮೂಲಕ ಹೇಳ್ಕೊಡ್ತೇವೆ. ಹಾಗೆಯೇ ನಿಮಗೆ ನಮ್ಮ ಡಾಕ್ಟರ್ಸು ಎಕ್ಸ್ಪೀರಿಯನ್ಸ್ ಇದ್ದಾರೆ, ಹಾಗಾಗಿ ನೀವು ಯಾವುದೇ ಭಯ ಪಡುವಂಥ ಅಗತ್ಯತೆ ಇಲ್ಲ. ಈ ಎಲ್ಲ ಪ್ರಯೋಜನಗಳನ್ನು ಪಡ್ಕೊಳ್ಳೋಕ್ಕೆ ನೀವು ಮಾಡಬೇಕಾದಿಷ್ಟೇ, ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ನಾವು ದೂರವಾಣಿ ಕರೆಯನ್ನು ಮಾಡಬೇಕು. ದೂರವಾಣಿ ಕರೆ ಮಾಡಿ ನಮ್ಮ ಕ್ಲಬ್ಬನ್ನು ಜಾಯ್ನ್ ಆಗಬೇಕು. ನಿಮಗೆ ರೈಟ್ ನಾಲೆಜನ್ನು, ಮೋಟಿವೇಶನ್ನ, ಡಿಸಿಪ್ಲಿನನ್ನು ನಾವು ಕೊಡ್ತೇವೆ. ತನ್ನ ಮೂಲಕ ನಿಮ್ಮನ್ನು ಹುರಿದುಂಬಿಸ್ತೇವೆ. ವೇಟನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡ್ತಾನೆ ಹೋಗ್ತೇವೆ. ಹಾಗಾಗಿ ನೀವು ಯಾವುದೇ ಹೆದರುವ ಅಗತ್ಯತೆ ಇಲ್ಲ. ಖಂಡಿತವಾಗಿ ವೇಟನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನಿಸರ್ಗಮನೆ ಒಬೆಸಿಟಿ ಕ್ಲಬ್ ಸಹಾಯ ಮಾಡುತ್ತೆ. ಆದಮೇಲೆ ನಿಸರ್ಗಮನೆ ಒಬೆಸಿಟಿ ಕ್ಲಬ್ಬನ್ನು ಜಾಯ್ನ್ ಆಗಲಿಕ್ಕೆ ನೀವು 9448729434 ಅಥವಾ 7406853563 ನಂಬರಿಗೆ ಒಂದೆರಡು ಸಹ ಕರೆ ಮಾಡಿದ್ರೆ, ಬ್ಯುಸಿ ಬರ್ಬೋದು, ಬೇಜಾರು ಮಾಡಬೇಡಿ. ಕರೆ ಮಾಡಿದ್ರೆ ನಿಮಗೆ, ನೀವು ಅವ್ರ ಫೋನ್ ತೆಗೆದಾಗ ನಾವು ನಿಸರ್ಗಮನೆ ಒಬೆಸಿಟಿ ಕ್ಲಬ್ ಮೆಂಬರ್ ಆಗಬೇಕು ಅನ್ನುವಂಥ ಒಂದು ಮಾತನ್ನು ಹೇಳಿ ನಿಮ್ಮ ಹೆಸರು ನೋಂದಾಯಿಸ್ಕೊಳ್ತಾರೆ. ನೋಂದಾವಣಿ ಉಚಿತವಾಗಿರುತ್ತೆ. ನಂತರ ನಾವೇ ನಿಮಗೆ ಫಾಲೋಅಪ್ ಮಾಡ್ತೇವೆ. ಆಗ್ಬೋದಾ? ಸೊ ಹಾಗಾದರೆ ಆ ಒಂದು ಕೆಲಸವನ್ನು ಮಾಡಿ, ಜೊತೆಗೆ ಈ ಗ್ರೀನ್ ಟೀಯ ಇಫೆಕ್ಟನ್ನು ಎಲ್ಲರಿಗೂ ತಿಳಿಸೋಣ, ತಿಳಿಸ್ಲಿಕ್ಕೆ ಈ ಒಂದು ವಿಡಿಯೋವನ್ನು ಬೇರೆಯೊಂದಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಕ್ಕೆ, ಬೆಲ್ ಐಕಾನ್ ಕ್ಲಿಕ್ಕೆ ಮರಿಬೇಡಿ ಅನ್ನುವಂಥ ಮಾತನ್ನು ಹೇಳ್ತಾ ಧನ್ಯವಾದಗಳು.